नमस्कार नानु पृथ्वीराज हारनहल्ली नाले बेंगलूरिगे प्रधानमंत्री नरेंद्र मोदी आगमिस्ता इद्दारे मोदी संचरिसुवंत मार्गदल्ली बिगि बंदोबस्त माडलागिदे पोलीसरु रैल्वे इलाखेयिंद भारी बिगि भद्रतेयन्न कैगोळ्ळलागिरुवंतदु नाले प्रधानमंत्री नरेंद्र मोदी बेंगलूरिगे बर्ता इरुवंत हिन्नेलेयल्ली अवरेल्लेल्ली संचरिसुत्तारे अल्लेल्ला कडेनू कूड बिगि भद्रते हमकोळ्ळलागिदे एचएएल मेजेस्टिक रैल्वे स्टेशन अल्ली हाई अलर्ट ना पोलिस यारू बे बंत सदर्भली रोड नोड़े गोत फुल कड़े पोलिस निंकेगौड़ एयरपोर्ट बलियू कूड़ा अस्े फुल सेक्यूरीटी आरूवरे सविकू हूँ पोलिस नियोजने भद्रते रस्तुद्दू कूड़ा पोलिस नियोजने प्रधानमंत्री संचरस्तार अल कड़ू कूड़ा पोलिस भद्रते हैं ಅದರ ಜೊತೆಗೆ ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡುತ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಎಲ್ಲೆಲ್ಲಿ ಸಂಚರಿಸ್ತಾರ ಅಲ್ಲೆಲ್ಲಾ ಕಡೆನೂ ಕೂಡ ರೋಡ್ ಗಳಲ್ಲಿ ಗುಂಡಿ ಇತ್ತಲ್ಲ ಅವೆಲ್ಲವನ್ನು ಕೂಡ ಮುಚ್ಚಿದ್ದಾರೆ ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜುನಾಥ್ ನಾಳೆ ಪ್ರಧಾನಮಂತ್ರಿಗಳು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಯಾವು ಸಿಆರ್ ತುಕಡಿಗಳನ್ನು ಕೂಡ ದೇವನಹಳ್ಳಿ ಹಾಗೂ ಹೆಬ್ಬಾಳದಿಂದ ರೈಲ್ವೆ ಸ್ಟೇಷನ್ ಸಿಟಿ ರೈಲ್ವೆ ಸ್ಟೇಷನ್ ಕೆಎಸ್ಆರ್ ರೈಲು ನಿಲ್ದಾಣ ಏನಿದೆ ಅಲ್ಲಿರೂ ಕೂಡ ನಿಯೋಜನೆ ಮಾಡ್ಕೊಂಡಿರತಕ್ಕಂತದ್ದು ಸದ್ಯಕ್ಕೆ ಸುಮಾರು ಏರಿಯಾಗಳಲ್ಲಿ ಎಲ್ಲೆಲ್ಲಿ ಜನಸಂದಣಿ ಜಾಸ್ತಿ ಆಗ್ತಾ ಇದ್ದಾರೆ ಮತ್ತೆ ಕೆಲವು ಕಡೆ ಏನೊಂದು ಕಳೆದ ಬಾರಿ ಮೇಕಿ ಸರ್ಕಲ್ ಅಲ್ಲಿ ಜನ ನೋಡಿ ಮೋದಿ ಅವರು ಕಾರನ್ನ ನಿಲ್ಲಿಸಿ ಕೈಯನ್ನ ಮಾಡಿದ್ರು ಅದೇ ರೀತಿಯಾಗಿ ಇಲ್ಲೂ ಕೂಡ ನಾಲ್ಕು ಜಂಕ್ಷನ್ ಗಳನ್ನು ಗುರುತಿಸಲಾಗಿದೆ ಇವತ್ತು ಬೆಳಗಿನ ಜಾವ 7 ಗಂಟೆ ನಾಲ್ಕು ಜಂಕ್ಷನ್ ಗಳನ್ನು ಗುರುತಿಸಿರತಕ್ಕಂತದ್ದು ಅದರಲ್ಲೂ ಕೂಡ ಮಹಾರಾಣಿ ಕಾಲೇಜ್ ಒಂದು ಆನಂದರ ಸರ್ಕಲ್ ಒಂದು ಮತ್ತೆ ವಿಧಾನಸೌಧ ಬಳಿ ಇರತಕ್ಕಂತ ಹೆಲ್ಲೆಚ್ಚಿಂದ ಕೆಂಗಲ್ ಗೇಟ್ ಏನಿದೆ ಆ ರಸ್ತೆಯಲ್ಲಿ ಒಂದು ಸರ್ಕಲ್ ಗಳನ್ನು ಈಗಾಗಲೇ ಗುರುತಿಸಿರತಕ್ಕಂತದ್ದು ಮೋದಿ ಅವರ ಕಾರು ಅಲ್ಲಿ ನಿಧಾನವಾಗಿ ಚಲಿಸುತ್ತೆ ಅಲ್ಲಿ ಒಂದು ವೇಳೆ ಮೋದಿ ಅವರ ಕೆಳಗಡೆ ಇಳಿದು ಜನರತ್ತ ಒಂದು ಕೈ ಬೀಸುವ ಸಾಧ್ಯತೆಗಳು ಕೂಡ ಇರೋದ್ರಿಂದ ಅಲ್ಲೂ ಕೂಡ ಬಿಗಿಯಾದ ಬಂದೋಬಸ್ತ್ ಅನ್ನು ಮಾಡ್ಕೊಂಡಿರತಕ್ಕಂತ ಇನ್ನು ರೈಲ್ವೆ ನಿಲ್ದಾಣಕ್ಕೆ ಬರೋದಾದ್ರೆ ಮೊದಲಿಗೆ ಏರ್ಪೋರ್ಟ್ ಇಂದ ನೇರವಾಗಿ ರೈಲ್ವೆ ನಿಲ್ದಾಣಕ್ಕೆ ಬರೋದಾದ್ರೆ ಸುಮಾರು 9 ಗಂಟೆ 45 ನಿಮಿಷದಿಂದ 10 ಗಂಟೆ 45 ನಿಮಿಷದ ಒಳಗಡೆ ಕೆಎಸ್ಆರ್ ರೈಲ್ವೆ ನಿಲ್ದಾಣವನ್ನು ತಲುಪಲಿರತಕ್ಕಂತದ್ದು ನರೇಂದ್ರ ಮೋದಿ ಅವರು ಅದಾದ ನಂತರ ಈಗಾಗಲೇ ಏನೊಂದು ಕೆಎಸ್ಆರ್ ರೈಲ್ವೆ ನಿಲ್ದಾಣದ ಸುತ್ತಮುತ್ತಕ್ಕೆ ಅಂದ್ರೆ ಜಿಆರ್ಪಿ ಗವರ್ನಮೆಂಟ್ ರಿಸರ್ವ್ ಪೊಲೀಸ್ ಫೋರ್ಸ್ ಹಾಗೂ ಆರ್ಪಿಎಫ್ ಏನ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಇವರ ನೇತೃತ್ವದಲ್ಲಿ ಸುಮಾರು 1200ಕ್ಕೆ ಹೆಚ್ಚು ಪೊಲೀಸರನ್ನ ಈಗಾಗಲೇ ರೈಲ್ವೆ ಸುತ್ತಮುತ್ತ ಕೂಡ ಬಂದೋಬಸ್ತ್ ಅನ್ನು ಏರ್ಪಾಟ್ ಮಾಡಿರತಕ್ಕಂತ ಇನ್ನು ರೈಲುಗಳು ಬೆಳಗಿನ ಜಾವ 8 ಗಂಟೆಯಿಂದನೆ ಎಲ್ಲಾ ಕಡೆ ಬರ್ತಕ್ಕಂತ ರೈಲುಗಳನ್ನು ಡೈವರ್ಷನ್ ಮಾಡಿರತಕ್ಕಂತದ್ದು ಬಯಪ್ನಹಳ್ಳಿ ಯಶವಂತಪುರ ಹಾಗೂ ಬೇರೆ ಬೇರೆ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಗಳಿಗೆ ಎಂಟ್ರನ್ನ ಮಾಡ್ತಾ ಇರತಕ್ಕಂತದ್ದು ಯಾಕೆ ಅಂತ ಹೇಳಿದ್ರೆ ಜನಸಂದಣಿ ಜಾಸ್ತಿ ಆಗಿರೋದ್ರಿಂದ ಜೊತೆಗೆ ಪ್ರಧಾನಮಂತ್ರಿ ಬರೋದ್ರಿಂದ ಜನಸಂದಣಿ ಎಲ್ಲಿ ಹೆಚ್ಚಾಗುತ್ತೆ ಪ್ಯಾಸೆಂಜರ್ಸ್ ಅಂತ ಹೇಳ್ಬಿಟ್ಟು ರೈಲುಗಳನ್ನು ಕೂಡ ಡೈವರ್ಟ್ ಮಾಡಿರತಕ್ಕಂತದ್ದು ಮಧ್ಯಾಹ್ನ 2 ಗಂಟೆ ನಂತರ ಮತ್ತೆ ಪ್ಲಾಟ್‌ಫಾರ್ಮ್ ಗೆ ರೈಲುಗಳು ವಾಪಸ್ ಬರ್ತಾ ಇರತಕ್ಕಂತದ್ದು ಈ ರೀತಿಯಾಗಿ ಕಂಪ್ಲೀಟ್ ಆಗಿ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ ಪೊಲೀಸರು ಪೃಥ್ವಿ ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ